ಕಾಂಗ್ರೆಸ್ ಬಿಜೆಪಿ ಅವರ ಮಾತುಗಳು ಏನೇ ಇರಲಿ ಯಾವುದಕ್ಕೂ ಬೆಲೆ ಕೊಡಬೇಡಿ ಅವರ ಮಾತುಗಳು ಜೆಡಿಎಸ್ ಮುಗದೇ ಹೋಯ್ತು ಅಂತಾರೆ ಜೆಡಿಎಸ್ ಮುಗಿದೋಗಿಲ್ಲ ನೆನ್ನೆ ನನ್ನ ಮಗ ಚುನಾವಣಾ ಪ್ರಚಾರಕ್ಕೆ ಕಳಿಸಿದ್ದೆ ಏಕೆಂದರೆ ಬಡ ಜನಕ್ಕೆ ಅದ್ಯಾರೋ ಒಂದು ಏನ ಕುರುಕ್ಷೇತ್ರ ಪಿಕ್ಚರ್ ಮೇಲೆ ಅವರಿಗೆ ಅಭಿನಯ ಕೊಟ್ಟುಬಿಟ್ರಂತ ಕಲಾವಿದನಾಗಿ ಅದಕ್ಕೆಲ್ಲ ಅವರ ಪರವಾಗಿ ಅವರ ಮಗ ಕುಮಾರ್ ಸ್ವಾಮಿ ಅವರ ಮಗ ಕುಮಾರ್ ಸ್ವಾಮಿ ಮೃದು ಧೋರಣೆ ಅಂತ ಹೇಳಿ ಪತ್ರಿಕೆ ನನ್ನ ಕೇಳವರೆ ನಾನು ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ ರಾ ನನ್ನ ಮಗನಿಗೆ ನಿಮ್ಮ ಗಾಡ್ ಫಾದರ್ ಯಾರು ಅದೇಂತ ಮುನ್ರತ್ನ ಅಂತ ಕೇಳಿದೆ ಆ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತು ಹೇಳ್ತೀನಿ ನಾನು ನಮಗೆ ಗಾಡ್ ಫಾದರ್ ಮುನ್ರತ್ನನೋ ಅಲ್ಲ ಇನ್ನೊಬ್ಬನೋ ಅಲ್ಲ ಈ ರಾಜ್ಯದ 6.5 ಕೋಟಿ ಜನ ನೀವೇನಿದ್ದೀರಿ ನಮ್ಮ ಕುಟುಂಬದ ಗಾಡ್ ಫಾದರ್ ನಾನು ಮುನ್ರತ್ನ ಗಾಡ್ ಫಾದರ್ ಮಾಡ್ಕೋಬೇಕು ನನ್ನ ಮಗ ಅಂತ ಒಂದು ಏನೈ ಪರಿಸ್ಥಿತಿಯಲ್ಲಿ ನಾವಿದೀವ ಅವರಿಗೆ ದರ್ದಿತ್ತು ಸಿನಿಮಾ ತಗದರು ಆಕಂಡವರೇ ಇವನು ಒಂದು ಕಲೆ ಅಂತಕಂತದ್ದು ಏನ ದೇವರು ಕೊಟ್ಟಿರತಕ್ಕಂತದ್ದು ಏನ ಒಂದು ಸಿನಿಮಾದಲ್ಲಿ ಒಂದು ಕಲಾವಿದನ ಕೆಲಸ ಮಾಡಿದ್ರೆ ಏನು ಮುನ್ರತ್ನರಿಗೆ ನವೇನ ಅವರಿಗೆ ಅಡಿಯಾಳಾಗಿದೀವ ಪಾಪದ ಹಣದ ತಂದು ಇವತ್ತು ಅವರು ಏನು ಮಾಡ್ತಾರೆ ಅನ್ನೋದು ಗೊತ್ತನ್ನ ಅದರಿಂದ ಇದು ಯಾವುದಕ್ಕೂ ನೀವು ಇಂತ ಅಪಪ್ರಚಾರಗಳಿಗೆ ತಲೆ ಬಾಕಬೇಡಿ ನನ್ನ ಕುಟುಂಬದ ನನ್ನ ಸ್ವಂತ ತಮ್ಮನಿಗಿಂತಲೂ ಹೆಚ್ಚಾಗಿರತಕ್ಕಂತವನು ಕೃಷ್ಣಮೂರ್ತಿ ಅವನ ಬಗ್ಗೆ ಪ್ರಚಾರ ಏಕೋ ಸೋಶಿಯಲ್ ಮೀಡಿಯಾದಲ್ಲಿ 5 ಕೋಟಿ ಮಾರಾಟ ಆಗಿಬಿಟ್ಟವನೇ ಅಂತ ಹೇಳಿ ಅವನು ಈ ಚುನಾವಣೆ ಯಾವ ರೀತಿ ನಡೆಸ್ತಾ ಇದ್ದಾನೆ ನನಗೆ ಗೊತ್ತವನ ಕಷ್ಟ ಸ್ವಾಭಿಮಾನಕ್ಕೆ ಬದುಕಿರತಕ್ಕಂತ ಹುಡುಗ ಅವನು ಯಾರು ಮನೆ ಮುಂದೆ ಹೋಗಿ ಮಾರಾಟ ಮಾಡ್ಕೊಂಡಿಲ್ಲ ಅವನು ಈ ಪಕ್ಷದ ಗೌರವವನ್ನು ಉಳಿಸ್ಕೊಂಡ ಬಂದಂತ ಈ ಕುಟುಂಬದಲ್ಲಿ ಈ ಮಲ್ಲತಳ್ಳಿಯ ಒಂದು ನಿಮ್ಮ